ಮಾತಾಕಿ ಮೂಡ ಸೈಟನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನವರಿಗೆ, ಸೈಟ್ಗಳನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನಿಗೆ, ವೈಟ್ನರ್ ಸಿದ್ದರಾಮಯ್ಯನಿಗೆ, ವೈಟ್ನರ್ ಸಿದ್ದರಾಮಯ್ಯನಿಗೆ, ವೈಟ್ನರ್ ಸಿದ್ದರಾಮಯ್ಯನಿಗೆ. ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ವೇದಿಕೆ ಮೇಲೆ ಇರುವಂತ ನಮ್ಮ ತಂಡ, ಬಿಜೆಪಿಯ ಎಲ್ಲ ನಮ್ಮ ಪ್ರಮುಖ ನಾಯಕರು, ಸ್ವಾಮಿ ಅವರು ಇದ್ದಾರೆ, ಅಶೋಕ ಜಯರಾಮ್ ಅವರು ಇದ್ದಾರೆ, ನಂಜುಂಡೇಗೌಡರು, ಮಾಧ್ಯಮದ ಸ್ನೇಹಿತರೆ ಮತ್ತು ಕಾರ್ಯಕರ್ತ ಎಲ್ಲ, ನಮ್ಮ ಈ ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲ ತಾಯಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ರೈತಾಪಿ ವರ್ಗದವರಿಗೆ ನನ್ನ ನಮಸ್ಕಾರ. ಪ್ರಮುಖವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟಾಚಾರಿಗಳ ವಿರುದ್ಧ. ಕರ್ನಾಟಕ ರಾಜ್ಯದ ಜನರ ಹಣವನ್ನ ನುಂಗಿದವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನಾವ್ದು ಯಾವುದೇ ಜಾತಿ ಧರ್ಮ ಅದೆಲ್ಲ ಹೋರಾಟ ನಮ್ದು. ನೀವ್ ಅಂಟಿಸ್ಕೊಳಕ್ ಹೋಗ್ಬೇಡಿ, ನಾನ್ ಇಂಥ ಧರ್ಮ ಇಂಥ ಜಾತಿ ನೀವ್ ಅಂಟಿಸ್ಕೊಳಕ್ ಹೋಗ್ಬೇಡಿ. ಕಳ್ಳನ್ ಜಾತಿ ಆಯ್ತಾನಪ್ಪ, ಕಳ್ಳನ್ಗೆ ಜಾತಿ ಇದೆಯಾ, ಕೊಲೆಗಾರರಿಗೆ ಜಾತಿ ಇದೆಯಾ, ಅತ್ಯಾಚಾರ ಮಾಡೋರಿಗೆ ಜಾತಿ ಇದೆಯಾ? ಯಾವುದು ಇರಲ್ಲ. ಯಾವಾಗ ಜಾತಿ ತರ್ತಾರೆ ಅಂದೆ, ಬೇರೆ ಏನು ಉಳಿಯಲ್ಲ ಅವ್ರ ಹತ್ರ ಎಸ್ಕೇಪ್ ಆಗಕ್ಕೆ. ಪೊಲೀಸ್ ಸ್ಟೇಷನ್ ಹೋಗ್ತಾರಲ್ಲ, ಪೊಲೀಸ್ ಅವ್ರ ಕಳ್ಳನ್ ಹಿಡ್ಕೊಂಡು ರುಬ್ತಾ ಇರ್ತಾರೆ. ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ, ಅಣ್ಣ ನಾನು ನಿಮ್ ಜಾತಿ ಏನೋ ಅಣ್ಣ ಅಂತ, ಏನೋ ಹೊಡಿಯೋದೇನ ಕಡಿಮೆ ಮಾಡ್ತಾನೆ ಅಂತ. ಪೊಲೀಸರು ಏನ್ ಕಡಿಮೆ ಮಾಡ್ಬಿಡ್ತಾರೆ ಹೊಡಿಯೋದು. ಇನ್ನ ನಮ್ ಜಾತೇನಾ, ಹೌದಾ, ನೀವು ನಮ್ ಜಾತೇನ ಇದ್ರೆ ನಿಂಗ್ ಮಾಡ್ದೆ ಅಂತ ಇನ್ನಾಲ್ಕು ತದಕ್ತಾರೆ, ಇನ್ನಾಲ್ಕು ತದಕ್ತಾರೆ. ಕರೆಕ್ಟಾ? ಹಂಗೆ ನೀವು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದು ಬೇಡ. ಇಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದ್ ಬೋರ್ಡ್ ಹಾಕ್ಬಿಡಿ, ಎಲ್ಲಾ ಸ್ಟೇಷನ್ಗೂ ಸಿದ್ದರಾಮಯ್ಯನವರು ಸರ್ಕ್ಯುಲರ್ ಹೊಡಿಸ್ಬಿಡ್ಬೇಕು. ಇಂತಿಂತ ಜಾತಿಯವ್ರು ಬಂದ್ರೆ, ಒಕ್ಕಲಿಗರು ಬಂದ್ರೆ ಕೇಸ್ ಹಾಕಿ, ಲಿಂಗಾಯತರು ಬಂದ್ರೆ ಕೇಸ್ ಹಾಕಿ, ಶೆಟ್ಟರು ಬಂದ್ರೆ ಕೇಸ್ ಹಾಕಿ, ಯಾದವ್ರು ಬಂದ್ರೆ ಕೇಸ್ ಹಾಕಿ, ಎಸ್ಸಿಗಳು ಬಂದ್ರೆ ಕೇಸ್ ಹಾಕಿ, ಇಂಥವ್ರು ಮಾತ್ರ ಬಂದ್ರೆ ಕೇಸ್ ಹಾಕ್ಬೇಡಿ ಅಂತ ನಾನು ಬರ್ದಿದ್ದೆ. ಆ ಕಳಿಸ್ಬಿಡಿ ಒಂದ್ ಸರ್ಕ್ಯುಲರು, ಕಾನೂನೇ ತಿದ್ದುಪಡಿ ಮಾಡ್ಬಿಡಿ. ಏನ್ ನಂಜುಂಡೇಗೌಡ್ರೆ, ಈಸಿ, ನಿಮ್ ಕೈಲೇ ಅಧಿಕಾರ ಆಯ್ತಲ್ಲಪ್ಪ. ನಿಮ್ ಕೈಲೇ ಯಾವ್ಯಾವ ಜಾತಿಯವ್ರನ್ನ ಪೊಲೀಸರು ಸ್ಟೇಷನ್ ಅಲ್ಲಿ ಕೇಸ್ ಹಾಕ್ಬಾರ್ದು ಅಂತ ಒಂದು ಕಾನೂನು ತಂದ್ಬಿಟ್ಟು ಕಾನೂನ ಪಾಸ್ ಮಾಡಿ ನೀವು ಕೊಟ್ಬಿಟ್ರೆ ಪೊಲೀಸರು ಅದೇ ತರ ನಡ್ಕೊಂತಾರೆ. ನೀವು ಬಾಯ್ ಬಾಯ್ ರೋಡ್ ಅಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಡ್ಕೊಳ್ಳೋದು ಯಾಕೆ? ನಾನು ಆ ಜಾತಿಯವನು, ನಾನು ಈ ಜಾತಿಯವನು ಅದಕ್ಕೆ ಅಂತ ಹೇಳಿದೆ. ಈಗ ಗವರ್ನರ್ ಯಾವ ಜಾತಿ ಅಪ್ಪ? ದಲಿತರವರು. ನಿಮ್ ಮೇಲೆ ಮಾಡಿದ್ರೆ ನೀವು ನಮ್ ಜಾತಿ ಹೆಸರು ಹೇಳ್ತೀರ. ಮೊನ್ನೆ ಡಿ ಕೆ ಎಸ್ ಕುಮಾರ್ ಹೇಳೋರೆ, ಏ ಗವರ್ನರ್ ನ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ. ಹಂಗಾರೆ ನಿಮ್ಮನ್ನ ಹೆಂಗ್ ಯಾರು ಮಾಡಿದ್ರು? ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ, ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು. ಇಡೀ ಕರ್ನಾಟಕದಲ್ಲಿ ಇರೋ 6.5 ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು, ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ನೀವು. ಈಗಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ. ಈ ಒಂದು ನಿಮ್ಮ ಎಡಬಿರಂಗಿ ತನ ಏನಿದೆ ಇದನ್ನ ಬಿಡ್ಬೇಕು ನೀವು. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ ನೀವು ಸ್ಟಾರ್ಟಿಂಗ್ ಅಂತ ಇದ್ರು. ಏನಪ್ಪ ಸಿದ್ದರಾಮಯ್ಯನವರು ಒಂದ್ 14 ಅವ್ರ ಕಡೆ ಅವ್ರು ಹೇಳ್ತಾ ಇದ್ರು 14 ಸೈಟ್ ನುಂಗಿರೋದು. ಸೈಟ್ಗಳು ನುಂಗೋದ್ ಕಷ್ಟನೇ, ಯಾಕಂದ್ರೆ ಅವೆಲ್ಲ 20-30 ಸೈಟ್ಗಳಲ್ಲ ಅಮ್ಮ ತಾಯಿ, ಎಲ್ಲ 50-80 ಸೈಟ್ಗಳಲ್ಲ, 50-80 ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು. ಬಾಯಿ ದೊಡ್ಡದ್ ಬೇಕು ನುಂಗಕ್ಕೂ. ಇವ್ರು ಯಾವಾಗ ನುಂಗಿದ್ರು? ಅವ್ರ ಹಿಂಬಾಲಕರೆಲ್ಲ 600-700 ಸೈಟ್ ನುಗ್ಗಿದ್ದಾರೆ. ಯಾರು ಮೂಡ ಅಧ್ಯಕ್ಷ ಇದ್ದ ಅವನ್ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು, ಅವನೊಂದು ಪತ್ರ ಬರ್ದ, ಮೂಡದಲ್ಲಿ ಸುಮಾರು 4-5 ಸಾವಿರ ಕೋಟಿ ಈ 50-50 ಸ್ಕೀಮ್ ಅಲ್ಲಿ ಲೂಟಿ ಮಾಡವ್ರೆ ಬಿಜೆಪಿ ಅವರೆಲ್ಲ ಬರ್ದಿರೋದು. ಎಲ್ಲ ಏನ್ ತಿಳ್ಕೊಂಡವ್ರು? ಬಿಜೆಪಿ ಅವರು ಅಂತ ಬಿಜೆಪಿ ಅವರೆಲ್ಲ ಬರ್ದಿರೋದು. ಇವಾಗಿರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯನವ್ರು ನೇಮಕ ಮಾಡಿ ಮೊನ್ನೆ ಏನೋ ಹಿಡ್ಕೊಂಡು ಹೊಡೆದ್ರಂತ ಚಂದಾಗಿ ನುಣ್ಣುಗೆ ರುಬ್ಬಿದ್ರಂತೆ ಅವ್ರು ಹಾಕೊಂಡವನ.
ಮೀಟಿಂಗ್ ಅಲ್ಲಿ ಅವನು ಬರೆದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ, ನೋಡಿ ಇಷ್ಟು ಲೂಟಿ ಆಗಿದೆ ಅಂತ. ಅದನ್ನ ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ, 5,000 ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕಥೆನೋ ಅದ್ರಾಗೆ ಆಚೆ ಬಂದಿತ್ತು. ಅವನ್ ಲೆಟ್ರ್ ಬರ್ದ ಎಲ್ಲ ಕತೆ ಆಚೆ ಬಂದ್ಬಿಡ್ತು. ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲಾರ್ದು ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಬಂತು. ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ, ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿದ್ದ ಅವಾಗ. ಆಗ ಇದು ಮಾಧ್ಯಮದಲ್ಲಿ ಆ ಟಿ ವಿ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಏಯ್ ನಾನ್ ಬಹಳ ಕ್ಲೀನ್, ನಾನು ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳುದು. ಪ್ರತಿದಿನ ಈಗ ಒಂದಾದ್ಮೇಲೆ ಒಂದ್ ದಾಖಲೆ. ನೆನ್ನೆ ವೈಟ್ನರ್ ಬಂದೈತೆ, ನೆನ್ನೆ ವೈಟ್ನರ್ ಸಿದ್ದರಾಮಯ್ಯನ ಹೇಳಿದ್ರು, ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜಿನೇ ಕೊಟ್ಟಿಲ್ಲ, ನಾನು ನಮ್ಮ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲ ಟಿವಿಗಳಲ್ಲಿ ಬಂತು, ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು. ವೈಟ್ನರ್ ಯಾರಪ್ಪ ಹಾಕ್ತಾರೆ? ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ, ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ, ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ದಿದ್ರೆ, ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್, ಒಂದು ಪೆನ್ನಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ಅದ್ರಾಗ ಏನ್ ತಪ್ಪಿರ್ಲಿಲ್ಲ, ಏನೋ ಒಂದು ಅಕ್ಷರ ತಪ್ಪಿತ್ತು, ಕಾಗುಣಿತ ತಪ್ಪಿತ್ತು, ಅದಕ್ಕೋಸ್ಕರ ಒಂದು ಲೈನ್ ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕಿದ್ರಿ? ಅಲ್ಲೇ ಇರೋದು ನನಗೆ, ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಅದಕ್ಕೆ ಈಗ ಸಮಸ್ಯೆ ಆಗಿರೋದು. ನಾನ್ ಮೊನ್ನೆ ಕೋರ್ಟ್ ಅಲ್ಲಿ ಹೇಳ್ತಾ ಇದ್ರು ಅವ್ರ ಲಾಯರು, ನಾ ದಾಖಲೆಗಳನ್ನ ತಿದ್ದಲ್ಲ, ಸಿಎಂ ತಿದ್ಬಿಡ್ತಾರ ಅಂತ ಅವ್ರ ಲಾಯರ್ಗಳು ಹೇಳ್ತಾ ಇದ್ರು. ಈಗ ಗೊತ್ತಾಯ್ತಲ್ಲ ಯಾರು ತಿದ್ದುತ್ತಾ ಇದಾರೆ ದಾಖಲೆಗಳು. ಮುಖ್ಯಮಂತ್ರಿ ಆಗಿದ್ರೆ ದಾಖಲೆ ಯಾರು ತಿದ್ದುತ್ತಾರೆ ಅಂತ ಗೊತ್ತಾಗ್ತದಲ್ಲ. ಇಲ್ಲಿ ಬರೀ 14 ಸೈಟ್ ಅಲ್ಲ, ನಮ್ಮ ಜನ ಮಾತಾಡೋವಾಗ 14 ಸೈಟ್ ಅಲ್ಲ, ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ, ಸಾವಿರಾರು ಸೈಟ್. ಬಹಳ ಜನ ಅವರ ಇದರಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ಅವೇ ಇದ್ರ ಜೊತೆ. ಅವೆಲ್ಲ ಬಯಲಿಗೆ ಬರ್ಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು, ಸಿಬಿಐ ತನಿಖೆ, ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು. ಗವರ್ನರ್ ಅವರು ಈಗ ಯಾರ ಹೋಗಿ ನೀವು ಇಲ್ಲಿ, ನಾನು ಮಂಡ್ಯದ ರೋಡಲ್ಲಿ ಹೋಗ್ತಾ ಇದ್ದೆ, ಅವ್ನು ಯಾರೋ ಬಂದು ನನ್ನ ಕಪ್ಪಾಳ ಕೊಡದ್ ಬಿಟ್ಟು ಹೊಟ್ಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಪೊಲೀಸರು ಏನ್ ಮಾಡ್ತಾರೆ? ಹೊಡೆದವನ ಗಿಡದವನ ನೋಡ ಗೊತ್ತಿರಲ್ಲ ಅವ್ರಿಗೆ, ಅವ್ರೇನ್ ನೋಡಿರ್ತಾರ ಪೊಲೀಸರು? ಏನು ನೋಡಿರಲ್ಲ, ಕ್ಯಾಮ್ರಾನು ನೋಡಿರಲ್ಲ ಅವರು. ಒಂದು FIR ರಿಜಿಸ್ಟರ್ ಮಾಡ್ತಾರೆ, ಈ ತರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಹೊಡೆದ ಅಂತ ಹೇಳಿ ಬಡದ್ಬಿಟ್ಟು ಆಮೇಲೆ ಹೋಗ್ತಾರೆ ಅಲ್ಲಿ ಮಾಜಾರ್ಗೆ. ಅಲ್ಲಿ CCTV ಕ್ಯಾಮ್ರಾ ಇರ್ಬೋದು, ಅಲ್ಲಿ ಅಂಗಡಿಯವನು ಎಲ್ಲ ಕೇಳ್ತಾರೆ, ಏನಪ್ಪ ಹೊಡೆದವನ ಇಲ್ಲ ಅಂತ. ಅದು ತನಿಖೆ. ಈ ಗವರ್ನರ್ ಅವರು ಏನ್ ಮಾಡವ್ರೆ ಅಂದ್ರೆ, ಅವರು ಸಿದ್ದರಾಮಯ್ಯನ ಹಿಡಿದು ಒಳಕ್ಕಾಕಿ ಅಂತ ಹೇಳಿಲ್ಲ, ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಹೇಳಿಲ್ಲ. ಏನಪ್ಪ ಹಿಂಗೊಂದು ಕಂಪ್ಲೇಂಟ್ ಬಂದೈತೆ, ಆ ಕಂಪ್ಲೇಂಟ್ ಅಲ್ಲಿ ಏನಾಯ್ತು ತನಿಖೆ ಮಾಡ್ರಿ ಅಂತ ಹೇಳವ್ರಷ್ಟೇ. ಹೆಂಗೆ ಪೊಲೀಸರು ಯಾರೋ ಒಬ್ಬ ಕಂಪ್ಲೇಂಟ್ ಯಾರೇನ ಕೊಡ್ಲಿ, ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ ಕರ್ತವ್ಯ ಏನೋ ಮಾಡೋದು. ಪೊಲೀಸರು ಹೆಂಗ್ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು, ನಿಮ್ಮ ಈ ಅರ್ಜಿ ಬಂದಿದೆ, 3 ಅರ್ಜಿ ಕೊಟ್ಟಿದ್ದಾರೆ, ನೀವು ಲೂಟಿ ಮಾಡಿದ್ದೀರಾ, ಪಕ್ಷಪಾತ ಮಾಡಿದ್ದೀರಾ, ಅಕ್ರಮವಾಗಿ ಸೈಟ್ಗಳನ್ನ ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ, ಅದ್ರ ಮೇಲೆ ನಿಮ್ಗೆ ತನಿಖೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಷ್ಟೇ, ಜೈಲಿಗೆ ಹಾಕು ಅಂತ ಕೊಟ್ಟಿಲ್ಲ. ಅದಕ್ಕೆ ಏನ್ ಬಾಯ್ ಬಾಯ್ ಬಡ್ಕೊಂತ ಇದ್ದೀರಲ್ಲ, ಏನೋ ರಾಜ್ಪಾಲ್ರು ಏನೋ ನಮ್ ತೊಂದರೆ ಕೊಟ್ಬಿಡಿ, ಏನ್ ತೊಂದರೆ ಕೊಟ್ಟವ್ರೆ, ಏನ್ ಮಾಡ್ಬೇಕು ಹೇಳಿ. ಹಂಗಾರೆ ಗವರ್ನರ್ ನೀನು ಮುಖ್ಯಮಂತ್ರಿ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನ, ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಬೋದು ಅಂತಾನ. ಇನ್ನ ಅಧ್ಯಕ್ಷರಿಗೆ, ನಾನು ಅಧ್ಯಕ್ಷರು ಕಾಪಿ ಕೂಡ ಕರ್ಕೊಂಡು ಕೊಡಿಸಿದ್ರು, ಅವ್ರಕ್ಕೆ ಹೇಳ್ತಾ ಇದ್ರು, ಇಂದ ನಿಮ್ಮ ನಮ್ಮ ಮೇಲೆ 40% ಸರ್ಕಾರ ಅಂತ ಬಿಜೆಪಿ ಮೇಲೆ ಆಪಾದನೆ ಮಾಡಿದ್ರಪ್ಪ. 40%
ಅಂದ್ರೆ 100 ರೂಪಾಯಿ ಅಂದ್ರೆ 40 ರೂಪಾಯಿ ನಿಮ್ಗೆ ಹಾಕಿದೀರ ಅಂತ. 40 ರೂಪಾಯಿಗೆ ಜಿ ಎಸ್ ಟಿ ಬೇರೆ ಬರ್ತೈತೆ 18%. ಎಷ್ಟು? 58%. ಕಾಂಟ್ರಾಕ್ಟರ್ಗೆ ಎಷ್ಟು ಬರಬೇಕು? ಅವನೊಂದು 20%. 68-78. ಇನ್ 20% ಯಾರನ್ನ ಕೆಲಸ ಮಾಡ್ತಾರ? 15 ತಿಂಗಳಾಯ್ತು ನಿಮ್ ನಿಯೋಗಿಗೆ ಕಾಂಗ್ರೆಸ್ ಅವರು ರೈತರಿಗೆ ಎಲ್ಲಪ್ಪ ತನಿಖೆ ಆಗಿಲ್ಲ? ಅದೇನು 40% ಅಂದ್ರಲ್ಲ, ಎಲ್ಲಿ ಒಂದು? ಇಡೀ ಕರ್ನಾಟಕ ಅಂದ್ರಿ, ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದೇ ಒಂದು ಆತರ ಇನ್ಸಿಡೆಂಟ್ ಆಗಿರುವಂತದ್ದು ಇದುವರೆಗೂ 15 ತಿಂಗಳಾಯ್ತು ಏನಂತ ತನಿಖೆ ಮಾಡಿದ್ರ? ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿದ್ರ? ಕೋರ್ಟ್ ಅವ್ರು ನಮ್ಮನ್ನ ಕರೆದು ಬಿಟ್ಟು ಕಟ್ಕಡೆಯಲ್ಲಿ ನಿಲ್ಲಿಸಿ ಏನಪ್ಪ 40% ತಿಂದಿದ್ದೀರಾ ಅಂತ ಎಲ್ಲಾನ ಕೋರ್ಟ್ ಅಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದಾರ? ಎಲ್ಲೂ ಇಲ್ಲ. ನಾವೇ ನಿಮ್ಮ ಮೇಲೆ ಕೇಸ್ ಹಾಕಿದೀರಿ ಈಗ? ಹೆಂಗಂದು ನೀನ್ 40% ಅಂತೇಳಿ ನಾವೇ ಈಗ ಕೋರ್ಟ್ ಅಲ್ಲಿ ಹಾಕಿ ಆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವ ಇಷ್ಟು ಜನ ಬೇಲ್ ಅಲ್ಲಿದ್ದಾರೆ. ಈಗ ಬೇಲ್ ತಗೊಂಡಿದ್ದಾರೆ ನಮ್ಮ ಮೇಲೆ 40% ಅಂದಿದ್ದಕ್ಕೆ ಕೇಸ್ ಹಾಕಿ ಬೇಲ್ ಅಲ್ಲಿದ್ದಾರೆ. ಈಗ ಒಂದ್ಸರಿ ಅಪಿಯರ್ ಆಗಿದ್ದಕ್ಕೆ ಸ್ವತಃ ಅಪಿಯರೆನ್ಸ್ ಅಂತ ಹೇಳಿ ಕೋರ್ಟ್ ಆರ್ಡರ್ ಮೇಲ್ಮೇಲೆ ರಾಹುಲ್ ಗಾಂಧಿನು ಕೂಡ ಬಂದು ಕೋರ್ಟ್ ಅಲ್ಲಿ ಕಟ್ಕಟೆಯಲ್ಲಿ ನಿಂತಿದ್ರು. ಈ ನಮ್ ಮೇಲೆ ಆಪಾದನೆ ಮಾಡಿದ್ರಿ ನೀವು. ಈಗ ನೀವು ಸ್ವತಃ ಸಿದ್ದರಾಮಯ್ಯನವರು ವೈಟ್ನರ್ ಹಾಕಿ ದಾಖಲೆಗಳನ್ನೆಲ್ಲ ತಿದ್ದಾಕಿ 14 ಸೈಟ್ಗಳು, ಅದು ಯಾರ್ದು? ದಲಿತರು. ನಮ್ ರೈತರಿಗೆ ಅರ್ಥ ಆಗ್ತೈತೆ. ನೀನು ಹೇಳೋಣ ಮಂಡ್ಯದಲ್ಲಿ ಏನೋ ಒಂದು ಜಮೀನು ಅಂತ ಇಟ್ಕೊಂಡು 10 ವರ್ಷದಿಂದ ನೀವು ಎಷ್ಟು 540,000 3 ಎಕರೆ 16 ಗುಂಟೆ ನಾವು ತಗೊಂಡ್ರಿ ಜಮೀನು. ಎಲ್ಲಿ? ಮಂಡ್ಯದಲ್ಲಿ ನಾವು ತಗೊಂಡ್ರಿ. ಮಂಡ್ಯದಲ್ಲಿ ತಗೊಂಡ್ರಿ ನಾವು. 10 ವರ್ಷದಲ್ಲಿ 62 ಕೋಟಿ ಆಗುತ್ತೆ ತನಪ್ಪ. 10 ವರ್ಷದಲ್ಲಿ ಏನ್ ತಾಯಿ? 500,000 10 ವರ್ಷದಲ್ಲಿ 62 ಅಂದ್ರೆ ನಮ್ಗೆಲ್ಲ ಅದೇ ಕೊಟ್ಬಿಟ್ರೆ ನಾವೇ ತಗೊಂಡ್ಬಿಡ್ತೀರಿ ಅಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ. 500,000 ಹೆಂಗನ ಮಾಡಿ ಸಾಲ ಸೂಲ ಮಾಡಿ ತಗೊಂಡೋಗ್ ಕೊಟ್ಬಿಟ್ಟು 10 ವರ್ಷ ಆದ್ಮೇಲೆ ನೀನ್ ನನ್ಗೆ 62 ಕೋಟಿ ಕೊಟ್ಬಿಡಪ್ಪ ಸಾಕು. ಬೇಡ, ನೀನೇ 2 ಕೋಟಿ ಎಷ್ಟು ಇಟ್ಕೋ, 60 ಕೊಡು ನನ್ಗೆ. ಸಾಧ್ಯನಾ? ಒಬ್ಬ ಮುಖ್ಯಮಂತ್ರಿ ಆಗಿ ನೀನು 62 ಕೋಟಿ ಕೇಳ್ತೀಯಲ್ಲ, ಯಾರು ಕೊಡೋರು? ನೀನೇ ತಾನೇ ಸರ್ಕಾರದ ಹಣ ತಾನೇ, ಅದು ಕೊಡ್ಬೇಕು, ಸರ್ಕಾರನೇ ದುಡ್ಡು ಕೊಡ್ಬೇಕು. ಇಲ್ಲಿ ಸಮಸ್ಯೆ ಇರೋದು ದಲಿತರ ಜಮೀನು. 3 ಜನ ಅಣ್ಣತಮ್ಮಂದ್ರು, ನೀವು 3 ಜನ ಬಿಟ್ಬಿಟ್ಟಿದ್ಯಾ, ಒಬ್ಬನ ಕೈಲೇ ಸೈನ್ ಮಾಡಿಸ್ಕೊಂಡಿರೋದು, ಇನ್ನಿಬ್ರು ಅಣ್ಣತಮ್ಮಂದ್ರೆ ಸೈನೇ ಇಲ್ಲ. ಅದಕ್ಕೆ ಅಕ್ವೈರ್ ಆಗೋತದೆ ಮೂಡಾಗೆ. ಅಕ್ವೈರ್ ಆದ್ಮೇಲೆ ಬಿಡಿಸ್ತೀರಾ? ಯಾರನ್ನ ಬಿಡ್ಸಕ್ ಆಗೈತಾನಪ್ಪ? ಇಲ್ಲಿರೋರು ಯಾರನ್ನ ಬಿಡಿಸ್ಕೊಂಡಿದ್ದೀರಾ? ಯಾರ ಕೈಲೂ ಆಗಲ್ಲ. ಅರ್ಜಿನೇ ಕೊಟ್ಟಿಲ್ಲ, ಡಿನೋಟಿಫಿಕೇಶನ್ ಆಗೋತದೆ. ಅರ್ಜಿ ಕೊಟ್ಟಿದ್ರೆ ಅರ್ಜಿನ ಪ್ರೊಡ್ಯೂಸ್ ಮಾಡು ಅಂತ ನಾನು ಕೇಳ್ತಾ ಇದ್ದೀನಿ. ಅರ್ಜಿ ಕೊಟ್ಟಿಲ್ಲ, ಡಿನೋಟಿಫಿಕೇಶನ್ ಆಗುತ್ತೆ, ಜಮೀನ್ ಕೈ ಬಿಟ್ಟಿದ್ದೀರಿ ಅಂತ. ಅದ ಪರಿಹಾರನು ಕೊಟ್ಬಿಟ್ಟವ್ರೆ, ಬ್ಯಾಂಕ್ಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ಪರಿಹಾರನು 3 ಲಕ್ಷ ಚಿಲ್ಲರೆ ಪರಿಹಾರನು ಕೊಟ್ಬಿಟ್ಟವ್ರೆ. ಅದಾದ್ಮೇಲೆ ಕನ್ವರ್ಷನ್ ಅಂದ್ರೆ ಅದೆಲ್ಲ ಈಗ ಲೇಔಟ್ ಆಗಿ ರೋಡ್ಗಳಾಗಿ ಸ್ಯಾನಿಟರಿ ಆಗಿ ವಾಟರ್ ಆಗಿ ಸ್ಟ್ರೀಟ್ ಲೈಟ್ ಎಲ್ಲ ಬಂದ್ಬಿಡುತ್ತೆ. ಅವಾಗ ಕನ್ವರ್ಷನ್ ಮಾಡಕ್ಕೆ ಹೋಗವ್ರು ಯಾರನ್ನ ಮಾಡ್ತಾರ? ಕನ್ವರ್ಷನ್ ಆಗ್ಬೇಕಾದ್ರೆ, ಭೂ ಪರಿವರ್ತನೆ ಆಗ್ಬೇಕಾದ್ರೆ ಲ್ಯಾಂಡ್ ಫ್ರೀ ಇರಬೇಕು, ಏನು ಇರಬಾರ್ದು, ಮರ ಮಠ ಏನೂ ಇರಬಾರ್ದು, ಹಂಗೆ ಕಾನೂನು ಇರೋದು. ಮಾಡ್ಕೊಡ್ತೀರ ಯಾರು? ಇನ್ಫ್ಲೂಯೆನ್ಸ್ ಇದ್ರೆ ಹೆಂಗಾಗ್ತೈತಿದ್ದಲ್ಲ ನಿಮ್ಗೆ. ಈಗ ಸೈಟು ನಿಮ್ಗೆ ಎಲ್ಲಿ? ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಯಾರ್ದೋ ಲ್ಯಾಂಡ್ ಅಕ್ವೈರ್ ಆಯ್ತು. ಅದ ಹಳ್ಳಿಯಲ್ಲಿ ಯಾವ್ದೋ ಒಂದ್ ಹಳ್ಳಿ, ಯಾವ್ದೋ ನಿಮ್ ಮಂಡ್ಯ ದೂರದಲ್ಲ ಹಳ್ಳಿ ಎಲ್ಲಪ್ಪ? ಮದ್ದೂರಲ್ಲಿ. ಮದ್ದೂರಲ್ಲಿ ಬಸರಾಳಲ್ಲಿ ಅಕ್ಬರ್ ಆತ. ಅವನ್ಗೆ ಏನ್ ಮಾಡೋದು? ನಾವು ಸೈಟ್ ನೆಲ್ ಕೊಡೋದು ಮಂಡ್ಯ ಟೌನ್ ಅಲ್ಲಿ. ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಸ್ಟ್ಯಾಚು ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಕೊಟ್ಬಿಡೋದು. ನಂದೇಗೌಡ ಲೇಔಟ್ ಇಲ್ಲಿ ಬಂದೇಗೌಡ ಲೇಔಟ್ ಇಲ್ಲಿ ಕೊಟ್ಬಿಡೋದು. ನಿಮ್ಗೆ ಅಕ್ಬರ್ ಆಗಿರೋದಲ್ಲಿ ಅಲ್ಲಿ ಬಸರಾಳು ಅಲ್ಲಿ ಎಷ್ಟೈತೆ? 1,500 ರೂಪಾಯಿ 2,000 ರೂಪಾಯಿ ಇರ್ಬೇಕು ಅಡಿಯಲ್ಲಿ. ಇಲ್ಲೇ ಎಷ್ಟೈತೆ? ಇಲ್ಲೇ 15,000. ಅಲ್ಲಿ ಅರ್ಥ ಆಯ್ತಲ್ಲ ಮೋಸ ಹೆಂಗೆ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ನಿನ್ಗೆ ಯಾಕಪ್ಪ 14 ಸೈಟು? ನಿನ್ಗೇನ್ ಅವಶ್ಯಕತೆ ಇದೆ? ಅವಶ್ಯಕತೆ ಏನೈತೆ? ಬಡವ್ರು ಕೊಡ್ಬೇಕು ನೀನು, ಇರೋದನ್ನು ದಾನ. ಹಿಂದೆ ಎಲ್ಲ ಇಲ್ಲೆಲ್ಲ ನೋಡಿದೀರ ಎಲ್ಲಾರು, ಬೇಕಾದಷ್ಟನ ಸ್ಕೂಲ್ಗೆ ಕಾಲೇಜ್ಗಳಿಗೆಲ್ಲ ದಾನ ಮಾಡಿರೋರು ಏಕೋವ್ರೆ ಈ ರೋಡಲ್ಲಿ ನೋಡಿ ಬೇಕಾದ್ರೆ.
ಇವತ್ತು ಲೂಟಿ ಮಾಡಿರೋದಕ್ಕೋಸ್ಕರ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಗವರ್ನರ್ ಅವರನ್ನ ಮುಖ್ಯವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಗವರ್ನರ್ ಅವರು. ಗವರ್ನರ್ ಅವರು ನಿಮ್ಮನ್ನೆಲ್ಲ ನೇಮಕ ಮಾಡಿದ್ದವರೇ, ಮುಖ್ಯಮಂತ್ರಿನೂ ನೇಮಕ ಮಾಡಿದ್ದವರೇ, ಮಂತ್ರಿಗಳನ್ನ ಓದ್ಕೊಟ್ಟು ನೇಮಕ ಮಾಡಿದ್ದವರೇ. ಕಾನ್ಸ್ಟಿಟ್ಯೂಷನಲ್ ಹೆಡ್ ಮುಖ್ಯಮಂತ್ರಿಗಿಂತ ಮೇಲೆ ಇರೋರು ಅವರು. ಅವ್ರನ್ನೇ ನೀವು ಕೆಡ್ಕೆಡ್ದಾಗಿ ಬೈತಿರಲ್ಲ, ನೀವು ಏಕವಚನದಲ್ಲಿ ಬೈತಿರಲ್ಲ. ಯಾರು ಸಂವಿಧಾನವನ್ನ ಎತ್ತಿಡುವಂತ ಒಂದು ಅಥಾರಿಟಿ ಇದೆ, ಅದು ದಲಿತ ರಾಜ್ಯಪಾಲರವರು. ದಲಿತರಲ್ಲಿ ಬಹಳ ಹಿಂದುಳಿದವರು ಅವರು, ದಲಿತರಲ್ಲ, ದಲಿತರಲ್ಲಿ ಬಹಳ ಹಿಂದುಳಿದವರು ಅವರು. ನಾನು ಹೋಗಿದ್ದೆ ಅಲ್ಲಿ ಮಧ್ಯಪ್ರದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರ ಊರಿಗೆ ಹೋಗಿದ್ದೆ ನಾನು. ಬಹಳ ದಲಿತರಲ್ಲಿ ಹಿಂದುಳಿದಂತವ್ರು. ಅಂಥವ್ರನ್ನ ನೀವು ಏಕವಚನದಲ್ಲೆಲ್ಲ ಮಾತಾಡ್ತಿರಲ್ಲ. ಈ ಮಂತ್ರಿಗಳು ಯಾರ್ಯಾರು, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ನಿಮ್ಮನ್ನ ನೇಮಕ ಮಾಡಿದ್ದೆ, ಯಾರು ಅವರೇ ನೇಮಕ ಮಾಡಿರೋದು. ಸರ್ಕಾರ ಪ್ರತಿಯೊಂದು ಆದೇಶ ಆಗ್ಬೇಕಾದ್ರೆ ಅವ್ರು ಸೈನ್ ಇಲ್ದಿರೋ ಆದೇಶ ಆಗದೇ ಇಲ್ಲ, ಹಾಳಾಗೋಯ್ತು. ಈ ಐವನ್ ಡಿಸೋಸ ಅನ್ನೋ ಒಬ್ಬ ಕಳ್ಳ ಇದಾರಲ್ಲ, ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಯಪಾಲರ ಭವನ ಕರ್ನಾಟಕದಲ್ಲಿ ಆಗ್ತಾರೆ. ಅಂದ್ರೆ ಬಾಂಗ್ಲಾದಲ್ಲಿ ಏನಾಗಿದೆ, ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳ ಮೇಲೆ. ಬೀದಿಯಲ್ಲಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಹೊಡೆದು ಸಾಯಿಸಿದ್ದಾರೆ. ಆ ಇಸ್ಕಾನ್ ಅವರು ಅನ್ನ ಕೊಡ್ತಾ ಇದ್ರು, ಅಂದ್ರೆ ಕಳೆದ 30 ವರ್ಷದಿಂದ, ಯಾವಾಗ ರಂಜಾನ್ ಬಂದಾಗ, ರಂಜಾನ್ ಬಂದಾಗ, ಸಾಬರ್ ಹಬ್ಬ ಎಲ್ಲ ಬಂದಾಗ ಪೂರ್ತಿ ಅನ್ನವನ್ನ ಫ್ರೀಯಾಗಿ ಕಳೆದ 30 ವರ್ಷ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಮಗಳು ಟಿವಿಯಲ್ಲಿ ನೋಡ್ಬೇಕು, ಒಬ್ಬ ಹೆಣ್ಮಗಳು ಆ ರಂಜಾನ್ ಬಂದಾಗ ದಿನ ರೋಡಲ್ಲಿ ನಿಂತ್ಕೊಂಡು ಹೋಗಿ ಪಾನಕ ಕೊಡ್ತಾ ಇದ್ಲಂತೆ. ಪ್ರತಿ ರಂಜಾನ್ಗೂ ತಗೊಂಡೋಗಿ ಪಾನಕ ಕೊಡ್ರು, ಅಲ್ಲೇ ದಾರಿಯೆಲ್ಲ ಇಟ್ಕೊಂಡು ಸಾಯಿಸಿ ಹಾಕ್ಬಿಟ್ರ ಹೆಣ್ಮಗಳು. ಆ ಇಸ್ಕಾನ್ ಯಾರು ದೇವಸ್ಥಾನ ಕಟ್ಟಿದ್ರಲ್ಲ, ಅನ್ನ ಕೊಡ್ತಾ ಇದ್ರಲ್ಲ, ಅನ್ನದ ಮನೆ, ಅದನ್ನೆಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ. ಅತ್ಯಾಚಾರ ಮಾಡಿದಿರ, ಹಿಂದೂ ದೇವಸ್ಥಾನಗಳೆಲ್ಲ ಹೊಡೆದಾಕ್ರೆ. ಅಂದ್ರೆ ಐವನ್ ಡಿಸೋಸ ಯಾರು, ಕಾಂಗ್ರೆಸ್ ನ ಏಜೆಂಟ್ ಅವನು, ಕಾಂಗ್ರೆಸ್ ಅವನು. ಅಂದ್ರೆ ನೀವು ಕರ್ನಾಟಕದಲ್ಲೂ ಕೂಡ ಹಿಂದೂಗಳು ದೇವಸ್ಥಾನ ಹೊಡಿತೀನಿ ಅಂತಾನ, ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತೀನಿ ಅಂತಾನ, ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತಾನ? ಅದೇ ಅರ್ಥ ತಾನೇ ಹೇಳಿರೋದು. ಯಾವ ಅರ್ಥದಲ್ಲಿ ಹೇಳಿದ್ದೀರಾ ನೀವು? ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ, ನಾಚಿಕೆ ಆಗಲ್ವ ಕಾಂಗ್ರೆಸ್ ಅವ್ರಿಗೆ? ಬಾಂಗ್ಲಾದೇಶದ ಮಾಡ್ತೀನಿ ಅಂತ ಹೇಳಕ್ಕೆ, ಇದು ಭಾರತ ಅಂಬ, ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ, ಇಲ್ಲೆಲ್ಲ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ. ಇದು ಈ ತರದ ವ್ಯಕ್ತಿಗಳನ್ನ ಅವರ ಶಾಸಕನಾಗಿರೋದು ಅನ್ಲಾಯಕ್, ಶಾಸಕ ಆಗಿರೋದು ಅನ್ಲಾಯಕ್. ಅವರು ಈ ತರ ದೇಶದ ದ್ರೋಹದ ಬೀಜ ಬಿತ್ತುವಂತವನು, ಪಾಕಿಸ್ತಾನದಲ್ಲಾದಂತ ಮರಮೇಧವನ್ನ ಹಿಂದೂಗಳ ಮೇಲೆ ಅಲ್ಲೇ ಧ್ವಂಸ ಮಾಡಿರುವಂತದ್ದು ದೇವಸ್ಥಾನಗಳನ್ನ, ಇದನ್ನು ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಹಂಗೆ ಮುಂದುವರ್ಸಿದ್ರೆ ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಅಂತ ಅರ್ಥ ಆಗ್ತೈತೆ, ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಆಗ್ತೈತೆ, ಕಾಂಗ್ರೆಸ್ಸಿನ ನಿಲುವು ಆಗ್ತೈತೆ. ಇದನ್ನ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ವಿಚಾರ ಆಗುತ್ತೆ. ಇಲ್ಲಿಗೆ ಬಿಡಲ್ಲ, ಐವನ್ ಡಿಸೋಸನ ಇಲ್ಲಿಗೆ ನಾವು ಬಿಡಲ್ಲ. ದೇಶ ದ್ರೋಹದ ಕೆಲಸ ಇದು, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಒಬ್ಬ ದಲಿತ ರಾಜ್ಯಪಾಲರ ಮೇಲೆ ಈ ತರ ಹೇಳಿಕೆಯನ್ನ ಕೊಟ್ಟಿರೋದು, ಇದನ್ನ ನಾವು ಖಂಡಿಸ್ಬೇಕು. ರಾಜ್ಯಪಾಲರನ್ನ, ಒಬ್ಬ ದಲಿತರನ್ನ ಈ ತರ ಅವಮಾನ ಮಾಡಿದಂಥದ್ದು, ಆ ರಾಜಭವನ ಮೇಲೆ ಹಲ್ಲೆ ಮಾಡ್ತೀನಿ ಅಂತ ಹೇಳುವಂಥದ್ದು, ರಾಜ್ಯಪಾಲರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವರ ಫೋಟೋಗಳನ್ನ ಸುಡೋದು, ಬೆಂಕಿ ಇಡೋದು, ಚಪ್ರಿಯಲ್ಲಿ ಹೊಡೆಯೋದು, ಅದನ್ನ ನೋಡ್ಕೊಂಡು ಪೊಲೀಸರು ಆರಾಮಾಗಿರೋದು, ನಮ್ಗೆ ಯಾಕಪ್ಪ ಅಂತ. ಇಲ್ಲಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಇಂದು ಹಾಲಿನ ಅಭಿಷೇಕ, ಯಾಕೆ 14 ಸೈಟ್ ನುಂಗಿದ್ದಾರೆ ಎಂದಿದ್ದಕ್ಕೆ ರಾಜ್ಯಪಾಲರು ಬೇಡಪ್ಪ ಅದು 14 ಸೈಜ್ ಬಡವ್ರದು, ಆ ಬಡವ್ರು ಕೊಟ್ಬಿಡು ಅಂತ ಹೇಳಿಕ್ಕೆ ರಾಜ್ಯಪಾಲರಿಗೆ ಚಪ್ರಿಯಲ್ಲಿ ಹೊಡೆಯೋದು, ನುಂಗದವ್ರಿಗೆ ಹಾಲಿನ ಅಭಿಷೇಕ, ವಾಪಸ್ ತಗೊಂಡ್ರಪ್ಪ ಅದು ಸರ್ಕಾರಕ್ಕೆ, ಅದು ಬಡವ್ರು ಕೊಟ್ಬಿಡ್ರಿ ವಾಪಸ್ ಅಂತ ಹೇಳಿದ್ಕೆ ಅವ್ರಿಗೆ ಚಪ್ಪಲಿ. ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡರ್ಡ್. ಇದು
ಇವತ್ತು ಕರ್ನಾಟಕದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್, ನಾನು ಕ್ಲೀನ್ 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 ಆಯ್ತಲ್ಲ, ಗೊತ್ತಾಯ್ತಲ್ಲ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯ ಕ್ಲೀನ್ ಅನಪ್ಪ, ಕ್ಲೀನ್ ಕಾಂಗ್ರೆಸ್ ಕ್ಲೀನ್. ಹಾ, ವೈಟ್ನರ್ ಸಿದ್ದರಾಮಯ್ಯ ಈಗ. ಹಾ, ಈ ರೀತಿ ಕರ್ನಾಟಕವನ್ನ ಲೂಟಿ ಮಾಡೋ ಅಂತ ಒಂದು ಕಾಂಗ್ರೆಸ್ ಇಷ್ಟೆಲ್ಲ ಇಲ್ಲ ಅಂದ್ರೆ ನೀನ್ ಯಾಕಪ್ಪ ಸಿ ಎಲ್ ಪಿ ಮೀಟಿಂಗ್ ಕರಿಬೇಕು? ಸಿ ಎಲ್ ಪಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್, ಇವತ್ತು ವಿಧಾನಸೌಧದಲ್ಲಿ ಕರೆದವ್ರೆ. ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಹೋಗ ಏನ್ ಮಾಡ್ಕಂತೀಯ ಅಂತ ಕೇಳ್ಬೇಕಾಯ್ತು ಎಲ್ಲರೂ. ಸಿ ಎಲ್ ಪಿ ಕರೆದು ನಾನ್ ತಪ್ಪು ಮಾಡಿಲ್ಲ, ಇಲ್ಲಿ ದಾರಿ ಇದ್ದಕ್ಕೂ ಮಂಡ್ಯದಲ್ಲಿ ಹೇಳ್ಗಡೋದ್ರು ನಾನ್ ಮಾಡಿಲ್ಲ ಮಾಡಿಲ್ಲ ಅಂತ. ಜನ ಹೇಳಿದ್ರು ನೀನ್ ಮಾಡ್ಬಿಟ್ಟಿದ್ಯಪ್ಪ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಅವ್ರನ್ನೇ ಕೂತಿಸ್ಕೊಂಡೆ, ಜನನ್ ಮುಂದೆ ಅವ್ರಿಗೆ ಆಗ್ಲಿಲ್ಲ, ಮರ್ಯಾದೆ ಸಿಗ್ಲಿಲ್ಲ. ಈಗ ಎಂ ಎಲ್ ಎಗಳು ಕೂತಿಸ್ಕೊಂಡು ಅಲ್ಲಿ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನಾಳೆ ಡೆಲ್ಲಿಗೆ ಹೋಗಿ ಅಲ್ಲಿ ಡೆಲ್ಲಿ ಲೀಡರ್ ಮುಂದೆ ನಾವು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ. ಪೊಲೀಸರು ಕೇಳಿ ಯಾರನ್ನ ಎಲ್ಲಿದ್ದಾರೆ? ನಾನು ಕೇಳಿದೆ ಮೊನ್ನೆ ಒಬ್ಬ ಎಸ್ ಪಿನ, ಏನಪ್ಪ ನಿನ್ ಸರ್ ಇಲ್ಲೇ ಮಂಡ್ಯದಲ್ಲಿ ಪಾದಯಾತ್ರೆ ಇತ್ತಲ್ಲ, ಅವಾಗ ನಮ್ ಸೆಕ್ಯೂರಿಟಿ ಕೊಡಕ್ಕೆಲ್ಲ ಬಂದಿದ್ರು, ಸರ್ ಎಲ್ಲೆಲ್ಲಿ ಓದ್ತೀರ ಮುಂಚೆನೆ ಹೇಳ್ಬಿಡಿ ಅಂತ. ಆಯ್ತಪ್ಪ ಮುಂಚೆನೆ ಹೇಳ್ತೀನಿ. ಏನ್ ಸಮಾಚಾರ? ಯಾರಾನ ನಿನ್ನ ಹತ್ರ ಕಳ್ಳ ಇದುವರೆಗೂ? ಎಷ್ಟು ವರ್ಷ ಸರ್ವಿಸ್ ಬಂದ? 15 ವರ್ಷ ಸರ್ ಅಂತ. ಯಾರಾನ ಒಬ್ಬ ಕಳ್ಳ ನಿನ್ನ ಹತ್ರ ಬಂದು, ಕಳ್ಳ ನಿನ್ನ ಹತ್ರ ಬಂದ್ ತಪ್ಪು ಸರ್ ನಾನ್ ತಪ್ಪು ಮಾಡಿದೀನಿ ಅಂತ ಹೇಳೋಣ? ಸರ್ ನನ್ ಜನ್ಮದಲ್ಲಿ ಒಬ್ಬನು ಹೇಳಿಲ್ಲ ಸರ್, ಒಬ್ಬನು ಹೇಳಿಲ್ಲ. ಹಂಗೆ ಸಿದ್ದರಾಮಯ್ಯ ನಾನು ಅಲ್ಲ ಅಲ್ಲ ಅಂದ್ರೆ ಯಾರು ನಂಬ್ತಾರೆ? ಸಿಕ್ಕಾಕೊಂಡಿದೆಯಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ. ಇವತ್ತು ಎನ್ಕ್ವೈರಿಗೂ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಎಲ್ಲರೂ ಹೇಳ್ತಾರೆ ಸ್ಟೇ ಕೊಟ್ಟವ್ರು, ಸ್ಟೇ ಕೊಟ್ಟಿಲ್ಲ ಕೋರ್ಟು. ನೀವು ಸ್ವಲ್ಪ ಪೇಪರ್ ಓದೋವಾಗ ಅವ್ರು ಬರ್ದಿರ್ತಾರೆ ಒಂದೊಂದ್ ಪೇಪರ್ ಅಲ್ಲಿ ಒಂದೊಂದ್ ತರ. ಹಾ, ಸ್ಟೇ ಕೊಟ್ಟಿಲ್ಲ, ಮುಂದೂಡವ್ರು ಅಷ್ಟೇ. 29ನೇ ತಾರೀಕು ಕೇಸ್ ಮುಂದೂಡವ್ರು, ಸ್ಟೇ ಬೇರೆ ಮುಂದೂಡೋದು ಬೇರೆ. ಸ್ಟೇ ಕೊಟ್ಟಿಲ್ಲ, ಮುಂದೂಡವ್ರೆ 29ನೇ ತಾರೀಕು ಮುಂದೂಡವ್ರೆ ಅಷ್ಟೇ. ಅದುವರೆಗೂ ಏನು ಮಾಡ್ಬೇಡಪ್ಪ ಅಂತ ಹೇಳಿ ಮಾಡಿದ್ರು. ಅದನ್ನ ಅವಾಗ ಗೊತ್ತಿರಲಿಲ್ಲ ಅದು ವೈಟ್ನರ್ದು, ಇವಾಗ ಗೊತ್ತಾಗಿರೋದು. ಅದು ಹೋಗುತ್ತೆ ಅದೃಷ್ಟಿಯಿಂದ. ದಯವಿಟ್ಟು ನಾವೆಲ್ಲರೂ ಕೂಡ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡಿರುವಂತ ಕಾಂಗ್ರೆಸ್ ಬಟಾ ಬೈಲ್ ಆಗ್ಬೇಕು. ಅವ್ರು ಲೂಟಿ ಮಾಡಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅವ್ರಿಗೆ ATM ಆಗಿ ಕಳಿಸ್ತಾ ಇರೋಲ್ಲ, ಇದು ನಿಲ್ಬೇಕು. ಕರ್ನಾಟಕದಲ್ಲಿ ಒಂದು ಒಳ್ಳೆ ಆಡಳಿತ ಬರಬೇಕು. ಇದರ ವಿರುದ್ಧ ನಾವು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡೋಕ್ಕೋಸ್ಕರ ನಾನು ಕೂಡ ಇವತ್ತು ಮಂಡ್ಯಕ್ಕೆ ನಾನು ಬಂದಿರೋದು. ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ರಾಜಾರೋಷವಾಗಿ ಹೇಳ್ಬೋದು, ಏ ತಪ್ಪು ನಾನು ತಪ್ಪು ಮಾಡಿಲ್ಲಪ್ಪ, ಏನ್ ಬೇಕೋ ತನಿಖೆ ಮಾಡ್ಗಳ್ರಿ ಅಂತ ಹೇಳ್ಬೇಕಾಗಿತ್ತು. ಬೇಡ, ಇಲ್ಲಿ ಭಯ ಆಗುತ್ತೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಹೇಳ್ಕೊಬೇಕಾಯ್ತು. ವಿಧಾನಸಭೆಯಲ್ಲಿ ನಾವೆಷ್ಟಿರೋದು? 66 ಜನ. ನಾವಿರೋದು 66 ಜನ, ಅವರಿರೋದು 136 ಜನ ಅಲ್ವಾ? ಆರಾಮ್ಸೆ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ನಾನು ಯಾಕೆ ತಪ್ಪು ಮಾಡಿಲ್ಲ ಅಂತ ಹೇಳ್ಬೋದಾಯ್ತು. ಏನು 1/2 ಗಂಟೆ ಅಲ್ಲ, 3 ದಿನ ಹೇಳ್ಬೋದಾಯ್ತು. 3 ದಿನ ಟೈಮ್ ಇತ್ತು. ನಾನು ನಿಲುವಳಿ ಸೂಚನೆ ಕೊಟ್ಟಿದ್ದೆ, ಮಾತಾಡೋಕ್ಕೆ ಕೊಟ್ಟಿದ್ದೆ, ಇದೇ ವಿಚಾರ ಮಾತಾಡಬೇಕು ಅಂತ ಅಪ್ರೂವ್ ಆಗೋ ಕೂಡ ಆಗೋಗಿತ್ತು. ನಾನು ಮಾತಾಡಾದ್ಮೇಲೆ ಅವ್ರು ಮಾತಾಡಕ್ಕೆ ಅವಕಾಶ. ನಾರ್ಮಲಿ ನಾನು ವಿರೋಧ ಪಕ್ಷದ ನಾಯಕನಾಗಿರೋದು ನನಗೆ ಮೊದಲು ಅವಕಾಶ ಸಿಗ್ತೈತೆ. ನಾನು ಮಾತಾಡಿದ್ಮೇಲೆ ನಾನು ದಾಖಲೆಗಳು ಕೊಟ್ಮೇಲೆ ಅವ್ರು ಅದನ್ನ ದಾಖಲೆ ತಗೊಂಡು ಹೇಳ್ಬೋದಾಯ್ತು, ಹಿಂಗೆ ಅಶೋಕ ನೀನು ತಪ್ಪು ತಪ್ಪು ಹೇಳ್ತಾ ಇದ್ದೀಯಾ, ನಾನು ಒಂದು ಸೈಟು ನುಂಗಿಲ್ಲ ಅಂತ ಹೇಳ್ಬೋದಾಯ್ತು. ಹೇಳಲಿಲ್ಲ. ನಾವು ಎದ್ದು ಅದನ್ನ ಮಾತಾಡಕ್ಕೆ ಎದ್ದ ತಕ್ಷಣ ಏನ್ ದಡಾರ್ ಅಂತ ಎದ್ದು ಎಲ್ಲ ಓಡೋಬಿಟ್ರು ಕಾಂಗ್ರೆಸ್, ಅರ್ಜೆಂಟ್ ಮಾಡ್ಬಿಟ್ರು ಸದನನೇ. ಎಲ್ಲಿ ನಿಮ್ಗೆ ಮಾತಾಡಕ್ ಅವಕಾಶ? ಅಲ್ಲಿ ಮಾತಾಡಿಲ್ಲ ನೀನು, ಜನ ನಿನ್ನ ಆಯ್ಕೆ ಮಾಡಿರೋದೇನ್ಕೆ? ಮಾತಾಡಪ್ಪ, ಹೋಗಿ ಅಸೆಂಬ್ಲಿಯಲ್ಲಿ ಮಾತಾಡು ಅಂತ ಓಟ್ ಹಾಕಿರೋದು, ಕ್ಯೂ ನಿಂತ್ಕೊಂಡು ಓಟ್ ಹಾಕಿರೋದು. ಅಲ್ಲಿ ಮಾತಾಡಿಲ್ಲ ನೀನು, ಇಲ್ಲಿ ರೋಡ್ ಆಗಿ ನಿಂತ್ಕೊಂಡು ಯಾರು ಇಲ್ಲಲ್ಲ, ಇಲ್ಲಿ ಕೇಳೋರು ಯಾರು ಇಲ್ಲಲ್ಲ, ಅವ್ರ ಪಾರ್ಟಿಯವರು ಎಲ್ಲ ಇರೋದು ಮಾತಾಡ. ಅಲ್ಲಿ ಮಾತಾಡ್ಬೇಕಾಯ್ತು. ವಿರೋಧ ಪಕ್ಷ ಇದ್ದಾಗ ಮಾತಾಡಿದ್ರೆ ನಾವು ಕೇಳ್ತಾ ಇದ್ರಿ ಯಾವ್ದಾವ್ ದಾಖಲೆ ಏನೇನು ಅಂತ ಕೊಡ್ತಾ ಇದ್ರಿ. ನಾವು ಓಡೋಗಿ ಇವತ್ತು ಒಂದ್ ರೀತಿ ಪಲಾಯನ ಮಾಡಿದ್ರಲ್ಲ, ಅವಾಗೆ ಡೌಟ್ ಬಂದ್ಬಿಡ್ತು ಜನಗಳಿಗೆಲ್ಲ, ಮಾಧ್ಯಮದವ್ರಿಗೂ ಡೌಟ್ ಬಂದ್ಬಿಡ್ತು, ಓ ಇಲ್ಲೇನೋ ಆಯ್ತು ಅಂತ ಹೇಳಿ. ಅದರಿಂದಲೇ ಇವತ್ತು ಕರ್ನಾಟಕದಲ್ಲಿ ನಾವೇನೋ BJP ಅವರೇನೋ ಸುಳ್ಳು ಸುಳ್ಳು ಹೇಳ್ತೀರಪ್ಪ, ಮಾಧ್ಯಮದವ್ರು ಏನೋ ಸುಳ್ಳು ಸುಳ್ಳು ಹೇಳ್ತಾರ, ಪತ್ರಿಕೆಯವ್ರು ಏನೋ ಸುಳ್ಳು ಹೇಳ್ತಾವ್ರ, ಅವ್ರ ದಿನ ಹೇಳ್ತಾವ್ರಲ್ಲ. ನಾವು ಒಂದ್ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು 100 ಸ್ಟೇಟ್ಮೆಂಟ್ ಕೊಡ್ತಾವ್ರೆ.
ಬೆಳಗ್ಗೆಯಿಂದ ನೋಡ್ಬೇಕಾಯ್ತಾ ವೈಟ್ನರ್ ಹಾಕಿರೋದನ್ನ ತೋರಿಸಿ ತೋರಿಸಿ ನಮ್ ಕಣ್ಣಿಗೆ ವೈಟ್ನರ್ ಆಗೋಗ್ಬಿಟ್ಟೈತೆ ಅಷ್ಟು ತೋರಿಸ್ಬಿಟ್ಟವ್ರು. ಅಲ್ಲಲ್ಲಿ ಕರೆಂಟ್ ಆಫ್ ಆಗ್ಬಿಡ್ತಾರಂತೆ ನೋಡಿದೆ ನಾನು ಎಲ್ಲ ಕಡೆ. ಲೋಕಲ್ ಎಮ್ ಎಲ್ ಎಗಳು ಈ ಟಿ ವಿ ಅವ್ರ ಕಾಟ ತಾಳ್ಲಾರ್ದೆ ಕರೆಂಟೇ ತೆಗಿಸ್ಬಿಡ್ತಾರಂತೆ ಎಲ್ಲ ಕಡೆ. ಕರೆಂಟೇ ತೆಗಿಸ್ಬಿಡ್ತಾರ ಆ ಪರಿಸ್ಥಿತಿಗೆ ಬಂದವ್ರು ಇವ್ರು. ಕರೆಂಟು ಕಳ್ಳಾಟ ಆಡ್ತಾ ಇದ್ದೀಗ ನೋಡಬಾರ್ದು ಅಂತೇಳಿ. ಇವತ್ತು ನಮ್ಮ ಹೋರಾಟಕ್ಕೆ ಯಶಸ್ಸಾಗಿದೆ, ನಮ್ಮ ಪಾದಯಾತ್ರೆಗೆ ಯಶಸ್ಸಾಗಿದೆ, ವಿಧಾನಸಭೆಯಲ್ಲಿ ನಮ್ಮ ಹೋರಾಟಕ್ಕೆ ಯಶಸ್ಸಿಯಾಗಿದೆ. ಜನಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಲೂಟಿಕೋರರ ಸರ್ಕಾರ ಅಂತ ಅಣೆಪಟ್ಟಿ ಬಿದ್ದೋಗಿದೆ. ಈಗ ಯಾರ ಕೈಲೂ ಅಳಸಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ ಲೂಟಿಕೋರರ ಪಾರ್ಟಿ ಅನ್ನೋ ಅಣೆಪಟ್ಟಿಯನ್ನ ಒತ್ತುಕೊಂಡು ಇನ್ಮೇಲೆ ಅವರು ರಾಜ್ಯಭಾರ ಮಾಡಬೇಕು. ಪರ್ಮನೆಂಟ್ ಆಗೋಯ್ತಿನ್ನ. ಲೂಟಿಕೋರರ ಪಾರ್ಟಿ ಯಾವುದು? ಕಾಂಗ್ರೆಸ್. ಲೂಟಿಕೋರರ ಪಾರ್ಟಿ ಯಾವುದು? ಲೂಟಿಕೋರರ ಪಾರ್ಟಿ ಯಾವುದು? ಇದು ಬ್ರ್ಯಾಂಡ್ ಆಗೋಗುಡ್ಡೆ ಅವ್ರಿಗೆ. ಈ ಬ್ರ್ಯಾಂಡ್ ಇಂದ ಇನ್ನ ಆಚೆ ಬರಕ್ ಸಾಧ್ಯನೇ ಇಲ್ಲ ಅವ್ರು ಕಾಂಗ್ರೆಸ್. ಆ ದೃಷ್ಟಿಯಿಂದ ಇವತ್ತು ನಾವು ಖಂಡನೆ ಮಾಡ್ತೀರಿ. ಗವರ್ನರ್ಗೆ ಏನು ಅವಹೇಳನ ಮಾಡಿದ್ದೀರಾ? ಗವರ್ನರ್ಗೆ ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡಿ ಆ ಪದ ಬಳಕೆಯನ್ನ ಮಾಡಿ ಅಪಮಾನ ಮಾಡಿದಿರ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ಅಧ್ಯಕ್ಷರು ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳ್ಬೇಕವ್ರು. ಒಬ್ಬ ಸಂವಿಧಾನದ ಹೆಡ್, ಸಂವಿಧಾನ ರಕ್ಷಣೆ ಮಾಡ್ತಕ್ಕಂತ ಗವರ್ನರ್ ವಿರುದ್ಧ ಮಾತಾಡಿರೋದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ಅಧ್ಯಕ್ಷರು ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿರೋದು ತಪ್ಪು ಅಂತೇಳಿ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇದನ್ನ ಕಂಟಿನ್ಯೂ ಮಾಡೋಣ. ಎಲ್ಲಿವರೆಗೂ ನ್ಯಾಯ ಸಿಗ್ತೈತೋ ಅಲ್ಲಿವರೆಗೂ, ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋ ಪ್ರಶ್ನೆನೇ ಇಲ್ಲ. ತಾವು ಇಷ್ಟೊಂದು ಜನ ಮಂಡ್ಯದಲ್ಲಿ ಇಷ್ಟೊಂದು ಜನ ಸೇರಿ ಈ ಹೋರಾಟಕ್ಕೆ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ರಾಜ್ಯದ ಜನರ ಪರವಾಗಿ ಧನ್ಯವಾದ ಹೇಳ್ತೀನಿ. ಇದು ಬಿಜೆಪಿ ವಿಚಾರ ಆಗಿ ಉಳಿದಿಲ್ಲ ಇವತ್ತು. ಯಾವುದು? ಮೂಡ ಹಗರಣ ಬಿಜೆಪಿಯ ವಿಚಾರವಾಗಿ ಉಳಿದಿಲ್ಲ ಇವತ್ತು. ಸಾರ್ವಜನಿಕರ ವಿಚಾರ ಹುಟ್ಟಿದೆ, 6.5 ಕೋಟಿ ಜನರ ವಿಚಾರ ಹುಟ್ಟಿದೆ. ಅದರಿಂದ ಪ್ರತಿಯೊಬ್ಬ ಜನನು ಮಾತಾಡ್ತಾರೆ ಇವರು ಕಾಂಗ್ರೆಸ್ ಅವರು ಕಳ್ಳರು. ಆ ರೀತಿಯಾದಂತ ಒಂದು ಜನರ ಮಾತು ಇವತ್ತು ಕರ್ನಾಟಕದಲ್ಲಿ ಮೂಡ್ತಾ ಇದೆ. ಅದರಿಂದ ನಾವ್ಯಾರು ಅಂಜೋ ಅವಶ್ಯಕತೆ ಇಲ್ಲ, ಹೋರಾಟ ಮಾಡೋಣ. ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ, ಸಿಗೋವರೆಗೂ ನಮ್ಮ ಹೋರಾಟವನ್ನ ಮುಂದುವರ್ಸೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.